ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಸೊ ಇವತ್ತು ನಾವು 1 to 6 ಅಂದರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹೇಗೆ ಟೈಮ್ ಟೇಬಲ್ನ ಸೆಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮಕ್ಳಿಗೆ ನಾವು ಟೈಮ್ ಟೇಬಲ್ನ ನೀಟಾಗಿ ಸೆಟ್ ಮಾಡಿಕೊಟ್ರೇ ಅವ್ರಿಗೆ ಓದೋದಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಟೈಮ್ ಟೇಬಲ್ನ ನಾವು ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದನ್ನು ನೋಡೋದಕ್ಕೂ ಮೊದಲು ನಿಮಗೆಲ್ಲರಿಗೂ ಒಂದು ಕ್ವಿಕ್ ರಿಮೈಂಡರ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲಿಗೆ ಟೈಮ್ ಟೇಬಲ್ನ ಸೆಟ್ ಮಾಡೋದಕ್ಕೂ ಮೊದಲು ಕೆಲವೊಂದು ಅಂಶಗಳನ್ನು ಆ್ಯಸ್ ಅ ಪೇರೆಂಟ್ ನಾವು ಗಮನಿಸಬೇಕಾಗುತ್ತೆ. ಸೊ ಅದು ಯಾವ್ಯಾವುದು ಅಂದರೆ, ಮೊದಲೇದಾಗಿ ನಿಮ್ಮ ಮಗುವಿನ ಕೆಪ್ಯಾಸಿಟಿ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಮಗು ಈಗ ಒಟ್ಟಿಗೆನೆ ಕುತ್ಕೊಂಡು ಎಲ್ಲ ಸಬ್ಜೆಕ್ಟ್ನೂ ಓದೋಕ್ಕಾಗತ್ತೆ ಅನ್ನೋದಾದರೆ ವೆಲ್ ಆ್ಯಂಡ್ ಗುಡ್ ಓದುತ್ತೆ. ಸೊ ಯಾವ ಮಗು ಓದುತ್ತೆ ಆ ಮಗುಗೆ ಏನು ಇಲ್ಲ. ಈಗ ಕೆಲವೊಂದು ಮಕ್ಕಳಿಗೆ ನಾನೇ ನೋಡಿದ್ದೀನಿ, ಅವ್ರಿಗೆ ಸ್ಕೂಲಲ್ಲಿ ಏನು ಪಾಠ ಮಾಡಿರ್ತಾರೋ ಅದಷ್ಟು ಕೇಳಿಸ್ಕೊಂಡೇ ಅವ್ರು ಔಟ್ ಆಫ್ ಔಟ್ ತೆಗಿಯೋಷ್ಟು ಕೆಪ್ಯಾಸಿಟಿ ಇರುತ್ತೆ. ಬಟ್ ಕೆಲವೊಂದು ಮಕ್ಕಳಿಗೆ ಖಂಡಿತ ಆಗಲ್ಲ. ಕೆಲವೊಂದು ಮಕ್ಕಳಿಗೆ ಒಂದು ಸತಿ ಓದಿದರೆ ಅಥವಾ 2 ಸತಿ ಓದಿದರೆ ಅವರು ಅದನ್ನು ಆನ್ಸರ್ ಮಾಡೋ ಕೆಪ್ಯಾಸಿಟಿ ಇರುತ್ತೆ. ಇನ್ನು ಕೆಲವೊಂದು ಮಕ್ಕಳಿಗೆ ಅದನ್ನು 10 ಸತಿ ಓದಬೇಕು, 20 ಸತಿ ಓದಬೇಕಾಗತ್ತೆ ಇಲ್ಲ ಕೆಲವೊಂದು ಸತಿ. ಇನ್ನು ಕೆಲವು ಮಕ್ಕಳಿಗೆ 40 ಸತಿ ಓದಿದ್ರು ಅವ್ರಿಗೆ ತಲೆ ಹೋಗಲ್ಲ. ಸೊ ಆ ಮಗುವಿನ ಕೆಪ್ಯಾಸಿಟಿ ಏನು ಅನ್ನೋದು ನಮಗೆ ಫಸ್ಟು ತಿಳ್ಕೊಂಡಿರಬೇಕಾಗುತ್ತೆ. ಮಗುವಿನ ಕೆಪ್ಯಾಸಿಟಿನೇ ಗೊತ್ತಿಲ್ಲದೇ ಸುಮ್ಮನೆ ಓದು ಓದು ಅಂತ ಅನ್ನೋದು ಖಂಡಿತ ತಪ್ಪಾಗುತ್ತೆ. ಸೊ ಮಗುಗೆ 1 ಸತಿ ಬೇಕಾ, 10 ಸತಿ ಬೇಕಾ, 100 ಸತಿ ಬೇಕಾ ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಅದನ್ನು ತಿಳ್ಕೊಂಡಿದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಹೇಗೆ ಮುಂದುವರಿಬೇಕು ಅನ್ನೋದು ಗೊತ್ತಾಗುತ್ತೆ. ಮಗುವಿನ ಕೆಪ್ಯಾಸಿಟಿ ಗೊತ್ತಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಎಕ್ಸಾಂಪಲ್, ಈಗ ಮಗು ಕನ್ನಡ ಓದುತ್ತೆ ಅಂದರೆ ಆ ಕನ್ನಡ ಓದೋದಕ್ಕೆ ಮಗುಗೆ ಎಷ್ಟು ಹೊತ್ತು ಬೇಕು? 1 ಅವರ್ ಬೇಕಾ, ಅರ್ಧ ಗಂಟೆ ಬೇಕಾ, 10 ನಿಮಿಷ ಬೇಕು? ಅದು ಎಷ್ಟು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಎಕ್ಸಾಂಪಲಿನ ಅತಿ ಇನ್ನೂ ಹೇಳಬೇಕು ಅಂದರೆ, ಕೆಲವೊಂದು ಮಕ್ಕಳಿಗೆ ವಿತಿನ್ ಅ ಸೆಕೆಂಡ್ ಅಂದರೆ 1 ಸತಿ ಓದಿದ ತಕ್ಷಣ ಬಂದ್ಬಿಡುತ್ತೆ. ಸೊ ಆವಾಗ ನೀವೇನು ಮಾಡ್ಬೋದು, ಮಗುಗೆ ಕನ್ನಡಕ್ಕೆ 10 ನಿಮಿಷ, ಇಂಗ್ಲೀಷ್ಗೆ 10 ನಿಮಿಷ, ಸೈನ್ಸಿಗೆ 10 ನಿಮಿಷ, ಸೋಷಲ್ಗೆ 10 ನಿಮಿಷ, ಎಲ್ಲ ಸಬ್ಜೆಕ್ಟ್ಗೂ 10 10 ನಿಮಿಷ ಕೊಟ್ಟರೆ ಸಾಕಾಗುತ್ತೆ. 10 ನಿಮಿಷದಲ್ಲಿ ಏನಿದೆ, 1 ಸತಿ ಓದುತ್ತೆ, ಮಗು ಬಿಡುತ್ತೆ. ಯಾವ ಮಗುಗೆ ಓದೋದು ಕಷ್ಟ ಆಗುತ್ತೋ ಆ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಅರ್ಧ ಗಂಟೆ ತೊಗೊಳ್ಳಿ. ಒಂದು ಸಬ್ಜೆಕ್ಟ್ನ ಅರ್ಧ ಗಂಟೆ ಓದಿಸಿ, ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ನ ಇನ್ನು ಅರ್ಧ ಗಂಟೆ ಓದಿಸಿ, ಅಥವಾ 1 ಅವರ್. ಮಗುಗೆ ನೀವು ಅವ್ರಿಗೆ ಓದೋಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಒಟ್ಟಿಗೆ ಎಲ್ಲಾನು ತಲೆಗೆ ತುಂಬಕ್ಕೆ ಹೋದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. 1 ಅವರ್ ಅಥವಾ ಇನ್ನು 1 ಸ್ವಲ್ಪ ಮತ್ತೆ ಬ್ರೇಕ್ ಕೊಟ್ಟು ಇನ್ನು 1 ಅವರ್. ಸೊ ಆ ಥರ ಮಾಡೋದ್ರಿಂದ 2 ಅವರ್ ಆ ಮಗು ಓದ್ತಾ ಹೋದರೆ ಒಂದು ದಿನದಲ್ಲೇ ಖಂಡಿತ ಇದು ಅಚೀವ್ ಆಗೋದಿಲ್ಲ. ಮಗುಗೆ ಕಂಟಿನ್ಯೂಸ್ ಆಗಿ ಒಂದು ಅಭ್ಯಾಸ ಮಾಡಿಸ್ತಾ ಬಂದರೆ ಆವಾಗ ಖಂಡಿತವಾಗ್ಲೂ ಮಗು ನೀಟಾಗಿ ಮುಂದೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಮೊದಲು ಟೈಮ್ನ ಮಕ್ಕಳಿಗೆ ಫಿಕ್ಸ್ ಮಾಡಿ ಕೊಡಬೇಕಾಗುತ್ತೆ. ಟೈಮ್ ಟೇಬಲ್ ಹೇಗೆ ಸೆಟ್ ಮಾಡ್ತೀವೋ ಅದಕ್ಕೂ ಮೊದಲು ಮಕ್ಕಳಿಗೆ ಓದೋ ಅಂತಹ ಅಭ್ಯಾಸನ ರೂಢಿ ಮಾಡಬೇಕಾಗತ್ತೆ. ಕೆಲವೊಂದು ಮಕ್ಕಳಿಗೆ ಬೇರೆ ಏನೂ ಓದೋ ಅಂತಹ ಅಭ್ಯಾಸನೇ ಇರಲ್ಲ. ಈಗ ಲ್ಯಾಂಗ್ವೇಜಸ್ ಅಂತ ತೊಗೊಂಡಾಗ ನೀವು ಲ್ಯಾಂಗ್ವೇಜಸ್ಸಲ್ಲಿ ಬೇರೆ ಬೇರೆ ಬುಕ್ಗಳು ಬರುತ್ತೆ ಮಕ್ಕಳಿಗೆ ಅಂತ. ಆ ವಯಸ್ಸಿನ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಬುಕ್ಗಳು ಬರುತ್ತೆ. ಸೊ ಆ ಬುಕ್ಗಳನ್ನು ಕೊಡಿಸುವಂತಹ ಅಭ್ಯಾಸ ನೀವು ಮಾಡ್ಕೋಬೇಕಾಗುತ್ತೆ. ಅಥವಾ ಕೊಡ್ಸೋಕ್ಕಾಗಲ್ಲ ಅಂದರೆ ಲೈಬ್ರರಿ ಕರ್ಕೊಂಡು ಹೋಗಿ ಓದಿಸಿ ಮಕ್ಕಳಿಗೆ. ಅವ್ರು ಯಾವಾಗ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗಲೇ ಅವ್ರಿಗೆ ಅಕ್ಷರಗಳನ್ನು ಹೇಗೆ ಕೂಡಿಸ್ಬೇಕು ಏನು ಅನ್ನೋದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ನಾವು ಮಕ್ಕಳಿಗೆ ಯಾವುದೋ ಬೇರೆ ಬುಕ್ಗಳನ್ನೇ ಕೊಡಲ್ಲ. ಅವ್ರಿಗೆ ಬರೀ ಸಿಲೆಬಸ್ಸೇ ಓದೋದು ಅಂದರೆ ಒಂಥರ ಜಿಗುಪ್ಸೆ ಬಂದಂಗೆ ಆಗ್ಬಿಡುತ್ತೆ. ಆ ವಯಸ್ಸಲ್ಲೇ ಅವ್ರಿಗೆ ಜಿಗುಪ್ಸೆ ಬಂದ್ಬಿಡುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಆ ಥರ ಮಾಡ್ದೇ ಅವ್ರಿಗೆ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಹೋಗಬೇಕು. ಈಗ ಸ್ಕೂಲಲ್ಲಿ ಎಷ್ಟು ಸಾಧ್ಯನೋ ಅವ್ರು ಅಷ್ಟು ಮಾಡ್ತಾರೆ. ಈಗ ಸ್ಕೂಲಲ್ಲಿ ಕೆಲವೊಂದು ಸ್ಕೂಲಲ್ಲಿ 20 ಸ್ಟ್ರೆಂತ್ ಇರುತ್ತೆ, 30 ಇರುತ್ತೆ, 60 ಇರುತ್ತೆ, ಎಷ್ಟೊಂದು ಸ್ಕೂಲ್ಗಳಲ್ಲಿ. ಸೊ ಅವ್ರು 60 ಜನಕ್ಕೆ ಸಿಗೋ 1 ಅವರಲ್ಲಿ ಎಷ್ಟು, 1 ಅವರು ಇರಲ್ಲ, 45 ಮಿನಿಟ್ಸ್ ಇರುತ್ತೆ ಒಬ್ಬೊಬ್ಬ ಟೀಚರ್ಗೆ. 45 ಮಿನಿಟ್ಸಲ್ಲಿ ಎಷ್ಟು ಮಕ್ಕಳನ್ನ ಅವ್ರು ನೋಡ್ಕೋಬೋದು, ಎಷ್ಟು ಮಕ್ಕಳಿಗೆ ಎಷ್ಟು ಹೇಳ್ಕೊಳ್ಬೋದು. ನೀವು ಮನೇಲಿರೋ ಒಂದು ಮಗುಗೆ ಹೇಳ್ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂದಾಗ
ಅಲ್ಲಿ ಅಷ್ಟು ಮಕ್ಕಳಿಗೆ ಒಬ್ಬ ಟೀಚರ್ ಇರೋ 45 ನಿಮಿಷದಲ್ಲಿ ಎಷ್ಟು ಹೇಳ್ಕೊಡೋದಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡಬೇಕು ಆ್ಯಸ್ ಅ ಪೇರೆಂಟ್. ಹಾಗಾಗಿ ನೀವುಗಳು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಓದುವಂತಹ ಅಭ್ಯಾಸನ ಮಾಡಿಸಿ. ದಿನ ಒಂದು ಸ್ವಲ್ಪ ಏನಾದರೂ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸಣ್ಣ ಸಣ್ಣ ಚಿತ್ರ ಇರುವಂತಹ ಕಥೆ ಬುಕ್ಗಳನ್ನು ಕೊಡ್ತಾ ಹೋಗಿ, ಆವಾಗ ಮಗುವಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಅದನ್ನು ಸ್ವಲ್ಪ ನೀವು ಎಕ್ಸ್ಟ್ರಾ ಕೊಡ್ತಾ ಹೋಗಿ. ಈಗ 5th ಸ್ಟ್ಯಾಂಡರ್ಡಲ್ಲಿ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ನ್ಯೂಸ್ ಪೇಪರ್ನ ಓದೋದಕ್ಕೆ ಕೊಡಿ ಮನೆಯಲ್ಲಿ, ಬೇರೆ ಬೇಕಿಲ್ಲ. ನ್ಯೂಸ್ ಪೇಪರ್ ಓದಿಸಿ, ನ್ಯೂಸ್ ಪೇಪರಲ್ಲಿ ಎಷ್ಟೊಂದು ಇರುತ್ತೆ, ಅದರಲ್ಲಿ ಸ್ವಲ್ಪ ಓದಲಿ. ಫುಲ್ ನ್ಯೂಸ್ ಪೇಪರ್ ಓದಬೇಕು ಅಂತಿಲ್ಲ, ಸ್ವಲ್ಪ ನ್ಯೂಸ್ ಪೇಪರ್ ಓದಲಿ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಓದಲಿ. ಅವಾಗ ಮಕ್ಕಳಿಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆಗೆ ಲ್ಯಾಂಗ್ವೇಜು ಸಹ ಅವ್ರದ್ದು ಇಂಪ್ರೂವ್ ಆಗುತ್ತೆ. ಸೊ ಆವಾಗ ಅವರು ಯಾರ್ದಾರ ಜೊತೆ ಮಾತಾಡಬೇಕು ಅಂದಾಗ ಧೈರ್ಯವಾಗಿ ಮಾತಾಡೋಕ್ಕಾಗುತ್ತೆ. ನಾವೂ ಮಕ್ಕಳನ್ನ ಅಷ್ಟು ಮಾತಾಡಿಸ್ಬೇಕು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಫಸ್ಟು ಮಕ್ಕಳು ಲ್ಯಾಂಗ್ವೇಜಸ್ನ ಕಲಿಬೇಕಾಗುತ್ತೆ. ಲ್ಯಾಂಗ್ವೇಜ್ ಅನ್ನೋದು ಬೇಸ್ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಎಷ್ಟು ಲ್ಯಾಂಗ್ವೇಜ್ ಕಲಿತಾರೋ ಅದ್ರ ಮೇಲೆ ನೆಕ್ಸ್ಟು ನೀವು ಸೈನ್ಸು, ಸೋಷಲ್ಲು, ಮ್ಯಾಥ್ಸು ಇನ್ನೇನೇ ಹೋದ್ರೂ ಲ್ಯಾಂಗ್ವೇಜ್ ಇಸ್ ದ ಬೇಸಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಅದೆಲ್ಲನೂ ಬರೋದು ಒಂದು ಲ್ಯಾಂಗ್ವೇಜ್ ಬೇಸ್ ಮೇಲೇ. ನೀವು ಸೈನ್ಸ್ ಕಲಿತೀನಿ ಅಂದರೆ ಒಂದು ಇಂಗ್ಲೀಷ್ ಮೀಡಿಯಂ ಇರುತ್ತೆ, ಇಲ್ಲ ಕನ್ನಡ ಮೀಡಿಯಂ ಇರುತ್ತೆ. ಸೊ ಯಾವ ಮೀಡಿಯಮ್ ಅನ್ನೋದು ಮೇನ್ ಆಗುತ್ತೆ ಹೊರತು ನೀವು ಯಾವ ಸಬ್ಜೆಕ್ಟ್ ಕಲಿತೀರಿ ಅನ್ನೋದು ಮುಂದಾಗುತ್ತೆ, ಅದು ಹೈಯರ್ ಹೋಗ್ತಾ ಹೋಗ್ತಾ. ಬಟ್ ಈಗ ಬೇಸಿಕ್ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಲ್ಯಾಂಗ್ವೇಜು. ಸೊ ಮಕ್ಕಳಲ್ಲಿ ಲ್ಯಾಂಗ್ವೇಜ್ನ ಗಟ್ಟಿ ಮಾಡ್ತಾ ಬನ್ನಿ. ನಮ್ಮ ಪೇರೆಂಟ್ಸ್ಗೆ ಇದೊಂದು ಅಭ್ಯಾಸ ಅಂತ ಹೇಳ್ಬೋದು. ಮಕ್ಕಳು ಓದ್ತಿಲ್ಲ, ಮಕ್ಕಳು ಓದ್ತಿಲ್ಲ, ಓದು 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 ಓದು. ಯಾವಾಗ ನೋಡಿದರೂ ಮಗುಗೆ ಓದು ಅಂತ ಹೇಳೋದನ್ನು ಖಂಡಿತ ತಪ್ಪು. ಮಕ್ಕಳಿಗೆ ಟೈಮ್ ಕೊಡಿ ಸ್ವಲ್ಪ ಆಟ ಆಡೋದಕ್ಕೋಸ್ಕರ. ಮಗು ಚೆನ್ನಾಗಿ ಆಟ ಆಡಬೇಕು, ಫಿಸಿಕಲಿ ಸ್ವಲ್ಪ ಹೊರಗಡೆ ಹೋಗಬೇಕು, ಅಥವಾ ವಾಕಿಂಗ್ ಮಾಡಿಸಿ ಮಗುಗೆ, ಪಾರ್ಕಿಗೆ ಕರ್ಕೊಂಡು ಹೋಗಿ, ಯಾವುದಾದ್ರು ಒಂದು ಸ್ವಲ್ಪ ಹೊರಗಡೆ ಫ್ರೆಶ್ ಆಗೋಕ್ಕೆ ಬಿಡಿ. ಹೊರಗಡೆಯಿಂದ ಒಳ್ಳೆ ಗಾಳಿ ಬರಲಿ, ಆ ಮೂಡ್ ಏನಿರುತ್ತೆ. ಈಗ ಸ್ಕೂಲಲ್ಲಿ ಅವರು 8 ಅವರ್ ಕೂತಿರ್ತಾರೆ, ಅದೇ ಒಂದು ಗುಂಗಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸಿದ್ರೆ ಅವ್ರ ಮೈಂಡು ಸಹ ಫ್ರೆಶ್ ಆಗುತ್ತೆ. ಮೈಂಡ್ ಫ್ರೆಶ್ ಆದಾಗ ಅವ್ರಿಗೆ ಓದೋದಕ್ಕೆ ಕೂತ್ಕೊಂಡು ಓದಿದಾಗ ಏನು ಓದ್ತಿದ್ದಾರೆ ಅನ್ನೋದು ಸ್ವಲ್ಪ ತಲೆ ಹೋಗುತ್ತೆ. ಇಲ್ಲ ಏನಿಲ್ಲ, ಸ್ಕೂಲಿಂದ ಬರ್ತಾ ಇದ್ದಂಗೆ ಜೊತಿನ ಕೂಡ ಓದೋಕೆ ಕೂತ್ಕೋ ಅಂತಂದರೆ ಮಗುಗೆ ಅಲ್ಲಿಂದನೂ ಅದೇ ಇರುತ್ತೆ, ಅದೇ ಇದರಲ್ಲಿ ಬಂದಿರ್ತಾರೆ. ಓದಬೇಕು ಅನ್ನೋ ಫೀಲು ಖಂಡಿತ ಬರೋದಿಲ್ಲ. ಸೊ ಆ ಮಗುಗೆ ಫ್ರೆಶ್ ಆಗೋದಕ್ಕೆ ಟೈಮ್ ಕೊಡಿ. ಫ್ರೆಶ್ ಆಗೋದಕ್ಕೆ ಟೈಮ್ ಕೊಡಿ ಅಂದ ತಕ್ಷಣ ಟಿ ವಿ ಮೊಬೈಲ್ ಕೊಟ್ಟು ಕೂರಿಸಿ ಅಂತ ಅಲ್ಲ. ನೀವು ಯಾವಾಗ ಟಿ ವಿ ನೋಡೋದಕ್ಕೆ ಮಕ್ಳಿಗೆ ಬಿಡ್ತೀರೋ, ಅಥವಾ ಮೊಬೈಲಲ್ಲಿ ಏನಾದರೂ ನೋಡೋದಕ್ಕೆ ಬಿಡ್ತೀರೋ, ಅಥವಾ ಪ್ಲೇ ಆಗೋದು ಮಾಡೋದಕ್ಕೆ ಬಿಡ್ತೀರೋ, ಆಟ ಆಡೋದಕ್ಕೆ ಬಿಡ್ತೀರೋ, ಆವಾಗ ಮಗುಗೆ ಏನಾಗುತ್ತೆ ಅದರಲ್ಲಿ ಏನೀಗ ಎಕ್ಸಾಂಪಲ್ ಮಗು ಮೊಬೈಲಲ್ಲಿ ಆಟ ಆಡ್ತಾ ಇರುತ್ತೆ. ಆಟ ಆಡ್ತಾ ಇದೆ ಅಂದರೆ ಈಗ ಯಾವುದೋ ಒಂದು ಗೇಮ್, ಆ ಗೇಮಲ್ಲಿ ಮಗು ಸೋತೋಯ್ತು ಅಥವಾ ಅದರಲ್ಲಿ ಪಾಯಿಂಟ್ಸ್ ಕಮ್ಮಿ ಬಂತು, ಆವಾಗ ಓದ್ತಾ ಕುತ್ಕೊಂಡಾಗ ಮಗುಗೆ ಏನು ಓದ್ತಾ ಇದ್ದೀನಿ ಅನ್ನೋ ತಲೆಯಲ್ಲಿರಲ್ಲ. ಆ ಗೇಮ್ನ ಹೇಗೆ ಆಡ್ಬೋದಾಗಿತ್ತು, ಇನ್ನು ಹೇಗೆ ನಾನು ಆಡಬೇಕಿತ್ತು, ಸೊ ಇದು ಹೀಗೆ ಹೋಗಬೇಕಿತ್ತು, ನಾನು ಹೀಗೆ ಹೋದೆ. ಸೊ ಕಾರ್ ರೇಸಿಂಗ್ ಅಂತ ತೊಗೊಂಡ್ರೆ ಕಾರ್ ರೇಸಿಂಗಲ್ಲಿ ನಾನು ಈ ಕಡೆ ಹೋಗ್ಬೇಕಾಗಿತ್ತು, ಹೀಗೆ ಹೊಟ್ಟೋದೆ. ಈ ಥರದ ಥಿಂಕಿಂಗ್ಗಳು ಮೈಂಡಲ್ಲಿ ಓಡ್ತಾ ಇರುತ್ತೆ ಹೊರತು ಕೈಯಲ್ಲಿ ಬುಕ್ ಹಿಡ್ಕೊಂಡು ಕೂತಿರುತ್ತೆ ಅಂದರೆ ಓದ್ತಾ ಇದೆ ಅಂತ ಅರ್ಥ ಅಲ್ಲ. ಸೊ ಅದರ ಅರ್ಥ ಏನು ಅಂದರೆ ಮಗು ತಲೆಯಲ್ಲಿ ಇನ್ನೇನೋ ಓಡಿಸ್ಕೋತಾ ಇದೆ ಅಂತ. ಇವನ್ ಈಗ ಪೇರೆಂಟ್ಗಳಿಗೆ ಧಾರಾವಾಹಿ ಹುಚ್ಚಿರುತ್ತೆ. ಸೊ ಏನು ಮಾಡ್ತಾರೆ, ಧಾರಾವಾಹಿ ನೋಡ್ತಾ ಕೂತ್ಕೋತಾರೆ. ಧಾರಾವಾಹಿ ನೀವು ನೋಡೋದ್ರ ಜೊತೆಗೆ ಅದು ಮಕ್ಕಳ ಕಿವಿಗೆ ಬೀಳುತ್ತೆ, ಅವನಲ್ಲಿ ಹಾಗೆ ಮಾಡ್ಬಿಟ್ಟ ಅಲ್ಲ, ಸೊ ಹೀಗೆ ಮಾಡಬೇಕಾಗಿತ್ತು, ಅವನ ಅವಳು ಹಾಗೆ ಹೋದ್ಲು ಇವಳು ಹೀಗೆ ಹೋಗ್ಬೇಕಿತ್ತು, ಅವಳು ಆ ಥರ ಡ್ರೆಸ್ ಹಾಕಿದ್ಲು ನಾನು ಆ ಥರ ಡ್ರೆಸ್ಸು, ಈ ಥರದ ಥಿಂಕಿಂಗ್ ಮಕ್ಕಳಲ್ಲಿ ಶುರು ಆಗುತ್ತೆ ಹೊರತು ಅಲ್ಲಿ ಓದಬೇಕು ಅನ್ನೋದು ಮಕ್ಕಳ ಮೈಂಡಲ್ಲಿ ಬರಲ್ಲ. ಹಾಗಾಗಿ ಫ್ರೆಶ್ ಆಗೋದಕ್ಕೆ ಬಿಡಿ ಅಂದ ತಕ್ಷಣ ಮೊಬೈಲು ಅಥವಾ ಟಿ ವಿಗಳನ್ನು ಕೊಟ್ಟು ಕೂರಿಸ್ಬೇಡಿ ಮಕ್ಕಳಿಗೆ. ಹೊರಗಡೆ ಹೋಗಿ ಬೇಕಾದ್ರೆ ಚೆನ್ನಾಗಿ ವಾಕ್ ಮಾಡ್ಕೊಂಬರಲಿ, ಇಲ್ಲ ಹೊರಗಡೆ ಚೆನ್ನಾಗಿ ಆಟ ಆಡಲಿ, ಇನ್ನೇನಾದರೂ ಮಗು ಮಾಡಲಿ. ಅರ್ಧ ಗಂಟೆ ಕೊಡಿ, ಈ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗ 1 ಅವರ್ ಕೊಡಿ, 2 ಅವರ್ ಕೊಡಿ ಅಂತೇಳ, ಅರ್ಧ ಗಂಟೆ ಮಗುಗೆ ಫ್ರೆಶ್ ಆಗೋದಕ್ಕೆ ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮಗು ಯಾವ್ದಾದ್ರು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇಷ್ಟ ಇದ್ದರೆ ಅದನ್ನು ಸಹ ನೀವು ಪ್ರೋತ್ಸಾಹಿಸಿ. ಯಾಕಂದರೆ ಬರೀ ಓದೋದೇ ಇಂಪಾರ್ಟೆಂಟ್ ಅಲ್ಲ, ಎಲ್ಲನೂ ಇರಬೇಕು ಜೀವನದಲ್ಲಿ. ಮಗು ಒಳ್ಳೆ ಕಂಠ ಇದೆ ಅಂದರೆ ನೀವು ಸಂಗೀತಕ್ಕೆ ಕಳಿಸಿ, ಭರತನಾಟ್ಯ ಕಳಿಸ್ಬೋದು, ಕರಾಟೆ, ಡ್ರಾಯಿಂಗ್ ತುಂಬ ಇರಬೇಕು. ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳದ್ದು ಪಟ್ಟಿನೇ ಮಾಡ್ಬೋದು ನಾವು. ಸೊ ಆ ಥರ ನೀವೇನಾದರೂ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿಗಳಲ್ಲಿ ನಿಮ್ಮ ಮಗುಗೆ ಇಷ್ಟ ಇದೆ ಅಂತ ನಿಮ್ಗೆ ಗೊತ್ತಿದ್ರೆ ಅಥವಾ ಮಗು ಆಲ್ರೆಡಿ ಹೋಗ್ತಾ ಇದ್ದರೆ ಕಳಿಸ್ಬೋದು. ಹಾಗಂತ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸೇ ಕಂಪ್ಲೀಟಾಗಿ ಯಾವಾಗ್ಲೂ ಎನಿ ಟೈಮ್ ಅದನ್ನೇ ಮಾಡ್ತಾ ಇದ್ದರೆ
ಮಗು ಓದೋದನ್ನು ಸಹ ಕಮ್ಮಿ ಮಾಡುತ್ತೆ. ನಾನು ಆ ಥರ ತುಂಬ ಎಕ್ಸಾಂಪಲ್ಗಳನ್ನು ನೋಡಿದ್ದೀನಿ, ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಬರೀ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂದರೆ ಓದೋದು ಕಮ್ಮಿ ಆಗ್ತಾ ಬರುತ್ತೆ, ಬರೀ ಓದ್ತಾನೆ ಇದ್ದರೆ ಕೋ ಕರಿಕ್ಯುಲರಲ್ಲಿ ಮಗು ಡೌನ್ ಆಗುತ್ತೆ. ಎರಡೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇನೇ ಇಂಪಾರ್ಟೆಂಟ್. ಆ ಬ್ಯಾಲೆನ್ಸಿಂಗ್ನ ಪೇರೆಂಟ್ ಮಾಡಬೇಕು ಹೊರತು ಮಗು ಮಾಡೋದಲ್ಲ. ಆ ಮಗುಗೆ ಇನ್ನು ಬ್ಯಾಲೆನ್ಸಿಂಗ್ ಆಯಿತು ಇನ್ನೊಂದು ಗೊತ್ತಿರೋದಿಲ್ಲ. ಸೊ ಆ ಬ್ಯಾಲೆನ್ಸಿಂಗ್ನ ಪೇರೆಂಟ್ ಮಾಡಬೇಕು. ಪೇರೆಂಟ್ ಮಾಡಿದಾಗಲೇ ಮಗುಗೆ ಅರ್ಥ ಆಗೋದು, ಇಲ್ಲ ಅಂದ್ರೆ ಮಗುಗೆ ಖಂಡಿತ ಕಷ್ಟ ಆಗುತ್ತೆ. ಮುಂದೆ ಸ್ಕೂಲಲ್ಲೂ ಕಷ್ಟ, ಈ ಕಡೆ ಇದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಎರಡರಲ್ಲೂ ಮಗು ಒದ್ದಾಡಬೇಕಾಗುತ್ತೆ. ಸೊ ಹಾಗಾಗಿ ಎರಡರಲ್ಲೂ ಬ್ಯಾಲೆನ್ಸ್ ಮಾಡೋದನ್ನು ಪೇರೆಂಟ್ ಆದವರು ಕಲಿಸ್ಬೇಕು. ಏನೀಗ ಫೆಬ್ರವರಿ ಸ್ಟಾರ್ಟ್ ಆಯಿತು, ಮಾರ್ಚ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳಲ್ಲೂ ಪೋರ್ಷನ್ಸ್ನ ಮುಗಿಸಿ ಪ್ರಿಪ್ರೇಟ್ರಿ ಅಥವಾ ಟೆಸ್ಟ್ಗಳು ಸ್ಟಾರ್ಟ್ ಆಗಿರುತ್ತೆ. ಸೊ ಆಲ್ರೆಡಿ ಪೋರ್ಷನ್ಸ್ ಮುಗ್ದಿರೋದ್ರಿಂದ ಟೀಚರ್ಸು ರಿವಿಷನ್ ಅಂತ ಕೊಡ್ತಿರ್ತಾರೆ, ಇಲ್ಲ ಕೆಲವೊಂದು ಸ್ಕೂಲ್ಗಳಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಂತ ಕೊಡ್ತಾರೆ. ಸೊ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಅನ್ನೋದು ನಿಮಗೆ ಗೊತ್ತಿದ್ರೆ ಆ ಪ್ಯಾಟ್ರನ್ ವೈಸು ಮಗುಗೆ ಓದಿಸ್ತಾ ಹೋಗಿ. ಇವತ್ತಿನ ದಿನ ಏನು ಮಾಡಿ, ಒಂದಿನ ಕೂತ್ಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇರುತ್ತೆ ಅಥವಾ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಅಂತ ಇರುತ್ತೆ, ಅದನ್ನು ಒಂದಿನ ಓದಿಸಿ ಎಲ್ಲ ಲೆಸನ್ದೂ ಒಂದೇ ದಿನಕ್ಕೆ ಕೂತ್ಕೊಂಡು ಒಂದು ಕಡೆ ಮಗು ಹತ್ರ ಬರೆಸಿ ಒಂದಿನ ಅದನ್ನು ಓದಿಸಿ, ಅಥವಾ ಆಲ್ರೆಡಿ ಮಗು ಬರ್ಕೊಂಡಿದ್ರೆ ಸ್ಕೂಲ್ಗಳಲ್ಲಿ ಬರೆಸಿರ್ತಾರೆ. ಸೊ ಅದನ್ನು ಓದಿಸಿ, ಇಲ್ಲ ಇನ್ನೊಂದು ದಿನಕ್ಕೆ ಮ್ಯಾಥ್ ದ ಫಾಲೋಯಿಂಗ್ ಓದಿಸಿ, ಇನ್ನೊಂದು ದಿನ ಟ್ರೂ ಆರ್ ಫಾಲ್ಸು, ಇನ್ನೊಂದು ದಿನಕ್ಕೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಶಾರ್ಟ್ ಆ್ಯನ್ಸರ್ಸು ಲಾಂಗ್ ಆ್ಯನ್ಸರ್ಸ್, ಈ ಥರದ್ದನ್ನು ಒಂದೊಂದು ದಿನ ಒಂದೊಂದನ್ನು ಮಾತ್ರ ಓದಿಸ್ತಾ ಹೋಗಿ. ಒಂದಿನ ಎಲ್ಲ ಲೆಸನ್ದು ಓದಿಸಿ, ನಾಳೆ ಇನ್ನೊಂದು ದಿನದ ಎಲ್ಲ ಲೆಸನ್ದು ಓದಿಸಿ, ಈ ಥರ ನೀವು ಒಂದೊಂದು ದಿನ ಒಂದೊಂದು ಓದಿಸ್ತಾ ಹೋದರೆ ಜಸ್ಟ್ ಓದಿಸಿ ಒಂದಿನಕ್ಕೆ. ಇವತ್ತು ಕೂತ್ಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವತ್ತೇ ಬರೆದು ಇವತ್ತೇ ಓದ್ತಾ ಇದೆ ಅಂದರೆ ಎರಡು ಸತಿ ಓದಿಸಿ ಒಂದು ಸತಿ ಬರೆಸಿ ಸಾಕು. ನಾಳೆ ಇನ್ನೊಂದು ಬರೆಸ್ತೀರಿ, ನಾಳೆ ಅದನ್ನು ಓದಿಸಿ, ಇನ್ನು ನಾಡಿದ್ದು ಇನ್ನೊಂದು. ಸೊ ಒಂದು ವಾರ ನಿಮಗೆ ಇದು ಕಷ್ಟ ಆಗುತ್ತೆ, ಬರೆಸ್ಬೇಕು ಓದಿಸ್ಬೇಕು ಸ್ವಲ್ಪ ನಿಮಗೂ ಕಷ್ಟ ಆಯಿತು. ಒಂದು ವಾರ ಬರ್ದಾಗಿದೆ ಮಗು, ನೆಕ್ಸ್ಟ್ ಇದನ್ನೇ ಇನ್ನು ಒಂದು ವಾರ ಕಂಟಿನ್ಯೂ ಮಾಡಿ. ಮತ್ತೆ ಇವತ್ತು ಸೋಮವಾರ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಳ್ಕೊಟ್ಟಿದ್ದೀನಿ ಮಗುಗೆ, ಅಂದರೆ ನೆಕ್ಸ್ಟ್ ಸೋಮವಾರನೇ ನೀವು ಅದನ್ನು ಹೇಳ್ಕೊಡಿ. ಈ ಥರ ನೀವೀಗ ಕಂಟಿನ್ಯೂಸ್ ಆಗಿ ಒಂದು ಸಬ್ಜೆಕ್ಟಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವತ್ತು ಕಲಿತು ಮಗು, ನೆಕ್ಸ್ಟ್ ಇನ್ನು ಮಂಡೆ ಕಲಿಯುತ್ತೆ. ಇದು ಎಲ್ಲಿವರೆಗೂ ಅಂದರೆ ಮಗು ಕಲಿಯೋವರೆಗೂ. ಒಂದು ವಾರ, ಎರಡು ವಾರ, ಮೂರು ವಾರ ಕಷ್ಟ ಆಗ್ಬೋದು ಮಗುಗೆ, ನಾಲ್ಕನೇ ವಾರಕ್ಕೆ ಮಗು ಫುಲ್ ಕಲ್ತು ಬಿಡುತ್ತೆ. ಇನ್ನು ಇದು ತುಂಬ ನೀಟಾಗಿ ಓದೋ ಮಕ್ಳಿಗಾಯಿತು. ಇನ್ನು ಸ್ವಲ್ಪ ಇಲ್ಲ ಮಗು ಕಷ್ಟ ಇದೆ ಓದೋದು ಅನ್ನೋ ಮಕ್ಳಿಗಾದರೆ, ಸೋಮವಾರ ನೀವೀಗ ಫಿಲ್ ಇನ್ ದ ಬ್ಲ್ಯಾಂಕ್ ಸ್ಟಾರ್ಟ್ ಮಾಡಿದರೆ ಕಂಪ್ಲೀಟ್ ವೀಕು ಬೇರೆ ಯಾವುದೂ ಓದಿಸ್ಬೇಡಿ, ಅದನ್ನೇ ಓದಿಸಿ. ಆ ಮಗುಗೆ ಅದು ಬರೋವರೆಗೂ ನೀವು ಅದನ್ನು ಓದಿಸ್ತಾ ಹೋಗಿ. ಮೊದಲು ಏನು ಮಾಡಿ, ಬರೆಸಿ ಒಂದು ಕಡೆ, ಒಂದು ಬುಕ್ ಇಡ್ಸ್ಕೊಳ್ಳಿ, ಆ ಬುಕ್ಕಲ್ಲಿ ಆ ಸಬ್ಜೆಕ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೆಸಿದ್ದೀರಿ. ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೆಸಿದ ಮೇಲೆ ಏನು ಮಾಡಬೇಕು ಅಂದರೆ, ನೀವು ಅದನ್ನು ಓದಿಸೋದ್ ಜೊತೆಗೆ ಮಗುಗೆ ಅರ್ಥ ಮಾಡಿಸಿ. ಸೊ ನೀವು ಯಾವಾಗ ಅರ್ಥ ಮಾಡಿಸ್ತೀರೋ ಅದನ್ನೇನು ಅನ್ನೋದು ನೀವು ಹೇಳ್ಕೊಡ್ತಾ ಹೋಗಿ. ಮ್ಯಾಮ್ ನೀವೇನೋ ಹೇಳ್ತೀರಿ, ಎಲ್ಲ ಪೇರೆಂಟ್ಸ್ಗೂ ಓದಿರ್ತಾರ, ಎಲ್ಲರಿಗೂ ಅದರ ಬಗ್ಗೆ ನಾಲೆಜ್ ಇರುತ್ತಾ ಅಂದರೆ, ಎಷ್ಟು ನಿಮಗೆ ಗೊತ್ತೋ ಅಷ್ಟು ಮಗು ಜೊತೆ ಕೂತ್ಕೊಳ್ಳಿ. ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ, ಅದನ್ನು ಅರ್ಥ ಮಾಡಿಸಿ ನೀವು ಹೇಳೋಕ್ಕಾಗಲ್ಲ ಅನ್ನೋರಾದರೆ, ಮಗುನ ನಿಮ್ಮ ಪಕ್ಕ ಕೂರಿಸ್ಕೊಂಡು ಓದಿಸಿ. ಅವಳು ಏನು ಓದ್ತಿದ್ದಾಳೆ ಅನ್ನೋದಾದ್ರೆ ನಿಮಗೆ ಗೊತ್ತಾಗುತ್ತೆ. ಮಗುಗೆ ಬಾಯ್ಬಿಟ್ಟು ಓದೋದಕ್ಕೆ ಹೇಳಿ, ನಿಮಗೆ ಅದು ಅರ್ಥ ಆಗಲ್ಲ, ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಪರವಾಗಿಲ್ಲ, ಮಗುಗೆ ಬಾಯ್ಬಿಟ್ಟು ಓದಪ್ಪ ಓದಮ್ಮ ಅಂತ ಹೇಳಿ. ಆವಾಗ ಮಗು ಖಂಡಿತ ಓದುತ್ತೆ. ಯಾವಾಗ ಮಗು ಓದೋದಾರು ನಿಮಗೆ ಕೇಳುತ್ತೋ, ಅಟ್ಲೀಸ್ಟ್ ಏನು ಓದ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಪೇರೆಂಟ್ ಯಾರು ಗೊತ್ತೇ ಇಲ್ಲ ಅನ್ನೋರ್ಗೆ. ಸೊ ಮಗುಗೆ ಏನು ಮಾಡಿ ಅಂದರೆ, ಓದಿಸೋ ಅಂತಹ ಅಭ್ಯಾಸನ ನೀವು ಬಿಲ್ಡಪ್ ಮಾಡ್ಕೊಂಬರ್ಬೇಕು. ಒಂದು ದಿನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್, ಒಂದು 4 ದಿನ, 5 ದಿನ, 6 ದಿನ, ಎಷ್ಟು ದಿನ ತಗೊಳತ್ತೆ ಮಗು ಓದಿಸಿ, ಪರವಾಗಿಲ್ಲ, ತಪ್ಪೇನಿಲ್ಲ. ಹಾಗೆ ಒಂದೇ ಸಬ್ಜೆಕ್ಟ್ದು ನೀವು 6 ದಿನ ಓದಿಸಿರಿ, ಇನ್ನು ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟು 6 ದಿನ ಆಗಿರುತ್ತೆ. ಅಲ್ಲೇ ಒಂದೇ ದಿನ ಒಂದೇ ಸಬ್ಜೆಕ್ಟ್ ಓದಿಸಿರಲ್ಲ, 2 ಸಬ್ಜೆಕ್ಟ್ ಓದಿಸಿರ್ತೀರಿ ಅಲ್ಲಿಗೆ. ಆ ವೀಕಲ್ಲಿ ಮಗು 2 ಸಬ್ಜೆಕ್ಟ್ನ ಒಂದು ಕಂಪ್ಲೀಟ್ ಭಾಗ, ಈಗ 80 ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸಿಗೆ ಮಗುಗಿರುತ್ತೆ ಅಂದರೆ, 100 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ 10 ಮಾರ್ಕ್ಸು ಅಥವಾ 20 ಮಾರ್ಕ್ಸಿಗೆ ಬರೆಯಂಥದ್ದನ್ನ ಮಗು ಕಲ್ತಾ ಇತ್ತಾ, ಅಲ್ಲಿ ನಿಮಗೊಂದು ಲೆವೆಲ್ಲಿಗೆ ಸಮಾಧಾನ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಮ್ಯಾಥ್ ದ ಫಾಲೋಯಿಂಗ್ ಕಲಿಸಿ. ಇನ್ನು ಇದೇ ಥರ ಒಂದೊಂದು ವೀಕಲ್ಲಿ ಪ್ರತಿದಿನ ಅದನ್ನು 5 ಸತಿ ಓದಿಸಿ, 6 ಸತಿ ಓದಿಸಿ, ಮೊದಲು ಓದೋದನ್ನು ಕಲಿಸಿ ಮಗುಗೆ.
ಅದು ಏನು ಅನ್ನೋದು ಆ ಮಗುಗೆ ಅದು ಓದ್ದಾಗಲೇ ಅದ್ರ ಕಿವಿಗೆ ಬೀಳ್ತಾ ಹೋಗುತ್ತಲ್ಲ, ಕಿವಿಗೆ ಬಿದ್ದಾಗೆ ಮಗು ಕಲಿಯತ್ತೆ ಹೊರತು ಎಲ್ಲ ಮಕ್ಳಿಗೂ ಸುಮ್ಮನೆ ಮನಸ್ಸಲ್ಲಿ ಓದಿದರೆ ಕಲಿಯೋಕ್ಕಾಗಲ್ಲ. ಬಾಯಿ ಬಿಟ್ಟು ಓದಿದರೆ ಮಾತ್ರ ತಲೆಗೆ ಹೋಗುತ್ತೆ. ಓದಲಿ ಬಾಯಿ ಬಿಟ್ಟು, ನೀವುಗಳು ನಿಮ್ಮ ಮೊಬೈಲು ಟಿವಿಗಳನ್ನು ಬಿಟ್ಟು ಮಗುನ ಕಾನ್ಸಂಟ್ರೇಟ್ ಮಾಡಿ. ನಾನು ಯಾಕೆ ಇದನ್ನು ಸೀರಿಯಸ್ ಆಗಿ ಈಗ ಹೇಳ್ತಾ ಇದ್ದೀನಿ ಅಂದರೆ, ಪೇರೆಂಟ್ಸ್ಗೋಸ್ಕರನೇ ಈ ಲಾಸ್ಟ್ ಟಿಪ್ಪು. ಮಕ್ಕಳು ಮಾಡೋದಲ್ಲ, ಮಕ್ಕಳು ಓದ್ತಾರೆ, ಅವ್ರು ಕಷ್ಟಪಡ್ತಾರೆ. ನೀವು ಆ್ಯಸ್ ಅ ಪೇರೆಂಟ್ ಏನು ಮಾಡ್ತಾ ಇದ್ದೀರಿ ಮಗುಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಯಿತು. ಕೆಲವೊಂದು ಪೇರೆಂಟ್ ಏನು ಮಾಡ್ತಾರೆ, ಸ್ಕೂಲಿಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಅಯ್ಯೋ ನನ್ನ ಮಗು ಓದ್ತಿಲ್ಲ, ನನ್ನ ಮಗು ಹಾಗೆ ಮಾಡ್ತಿಲ್ಲ, ನನ್ನ ಮಗು ಹೀಗೆ ಮಾಡ್ತಿಲ್ಲ, ನೀವೇನು ಅದನ್ನ ಹೇಳ್ಕೊಡ್ತಿಲ್ಲ ಇದನ್ನ ಹೇಳ್ಕೊಡ್ತಿಲ್ಲ. ಆ್ಯಸ್ ಅ ಟೀಚರ್ ಏನು ಹೇಳ್ಕೊಡೋಕ್ಕೆ ಸಾಧ್ಯ, ಎಷ್ಟು ಹೇಳ್ಕೊಡೋಕ್ಕೆ ಸಾಧ್ಯ ಅಷ್ಟು ಆ ಟೀಚರ್ ಹೇಳ್ಕೊಟ್ಟೇ ಕೊಡ್ತಾರೆ. ಎಲ್ಲೋ ಒಂಚೂರು ಹೆಚ್ಚು ಕಮ್ಮಿ ಇರಬಹುದು ಎಲ್ಲೋ ಒಂದೊಂದು ಕಡೆ, ಆದರೆ ಟೀಚರ್ ಆದವರು ಅಲ್ಲಿರೋ ಅಷ್ಟೂ ಮಕ್ಕಳನ್ನು ಈಕ್ವಲ್ ಆಗೇ ಟ್ರೀಟ್ ಮಾಡೋದು. ಅಲ್ಲಿ 30 ಜನ ಇದ್ದರೆ 30 ಜನನೂ ಅವ್ರಿಗೆ ಒಂದೇನೆ, ಅಲ್ಲಿ ಒಬ್ಬರು ಜಾಸ್ತಿ ಇನ್ನೊಬ್ಬರು ಕಮ್ಮಿ ಅಂತ ಲೆಕ್ಕ ಖಂಡಿತ ಬರೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಮಕ್ಕಳನ್ನ ನೀವು ಮನೇಲಿ ಓದಿಸ್ಬೇಕು. ನೀವೇನು ಮಾಡ್ತೀರಿ ಮಗು, ಏ ಓದ್ಕೊಳೋ ಅಂತ ಹೇಳಿ ಮಗುನ ಪಾಡಿ ಮಗುನ ಬಿಟ್ಬಿಟ್ಟು ನೀವು ಮೊಬೈಲಲ್ಲಿ ಟಿಕ್ಟಾಕು ಇನ್ನೊಂದು ಅಂತ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಮಗು ಏನು ಓದ್ತಿದೆ ಅಂತ ನಿಮಗೆ ಗೊತ್ತಾಗತ್ತಾ? ಅವನು ಓದ್ತಿಲ್ಲ ಅಂತ ಹೇಳ್ತೀರಿ, ಅವಳು ಓದ್ತಿಲ್ಲ ಅಂತ ಹೇಳ್ತೀರಿ ಹೊರತು ಏನು ಓದ್ತಿಲ್ಲ ಯಾಕೆ ಓದ್ತಿಲ್ಲ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವ? ಟ್ಯೂಷನ್ಗೆ ಸೇರಿಸಿದ್ದೀನಿ ಮೇಡಮ್, ಅಲ್ಲೂ ಓದಿಸ್ತಾರೆ. ಟ್ಯೂಷನಲ್ಲಿ ಓದಿಸಿದ್ರು ಸರಿ, ನಿಮ್ಮ ಮಗು ಏನು ಓದ್ತಿದೆ, ನಿಮ್ಮ ಮಗು ಕೆಪಾಸಿಟಿ ಏನು ಅಂತ ನಿಮಗೆ ಏನಾದರೂ ಗೊತ್ತಾಯ್ತಾ? ಟ್ಯೂಷನ್ ಅವ್ರಿಗೆ ಗೊತ್ತಾಯಿತು, ಸ್ಕೂಲ್ ಅವ್ರಿಗೆ ಗೊತ್ತಾಯಿತು, ನಿಮಗೇನು ಗೊತ್ತಾಯಿತು? ನಿಮ್ಮ ಪ್ರಯತ್ನ ಏನಿದೆ, ನಿಮ್ಮ ಮಗು ಓದಿಸೋದ್ರಲ್ಲಿ ನಿಮ್ಮ ಪ್ರಯತ್ನ ಏನಿದೆ? ಟ್ಯೂಷನ್ ಕಳಿಸೋದ್ರಲ್ಲ, ಇನ್ನೊಂದ್ರಲ್ಲಿಲ್ಲ, ನೀವು ನಿಮ್ಮ ಮಗುಗೆ ಏನು ಓದಿಸ್ತೀರೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕಷ್ಟಪಟ್ಟು ಓದಿಸೋದು ತುಂಬಾ ಇಂಪಾರ್ಟೆಂಟ್. ನೀವು ಮಗು ಜೊತೆ ಕುತ್ಕೊಳ್ಳಿ, ನೀವೇ ಓದಿಸ್ಬೇಕು. ಸೊ ಇದಿಷ್ಟು ಇಂಪಾರ್ಟೆಂಟಾಗಿ ನೀವು ಆ್ಯಸ್ ಅ ಪೇರೆಂಟ್ ನೋಡ್ಕೊಳ್ಳೇಬೇಕು. ಇದಾದಮೇಲೆ ಮಗುಗೆ ಟೈಮ್ ಟೇಬಲ್ನ ನೀವು ಸೆಟ್ ಮಾಡಿ. ದಿನಕ್ಕೆ ನಿಮ್ಮ ಮಗು ಓದೋದಕ್ಕೆ 1 ಅವರ್ ಬೇಕಾ 2 ಅವರ್ ಬೇಕಾ ನೋಡಿಕೊಂಡು ನಿಮ್ಮ ಮಗುವಿನ ಟೈಮ್ ಟೇಬಲ್ನ ನೀವು ರೆಡಿ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.